ಬೆಂಗಳೂರು ಉತ್ತರ ತಾಲೂಕು ಕಸಘಟ್ಟಪುರ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆಯನ್ನು ಆಯೋಜಿಸಲಾಗಿತ್ತು. ಬೆಳಗ್ಗೆ 11 ಗಂಟೆಗೆ ಆಯೋಜಿಸಿದ ಈ ಗ್ರಾಮ ಸಭೆಗೆ 15 ಜನ ಸದಸ್ಯರನ್ನು ಹೊರತುಪಡಿಸಿ ಸಾಮಾನ್ಯ ಸಭೆಯು ಪ್ರಾರಂಭವಾಗಿ 3.5 ಗಂಟೆ ಕಳೆದರೂ ಇನ್ನುಳಿದ 17 ಜನ ಸದಸ್ಯರು ಭಾಗವಹಿಸಲಿಲ್ಲ. ಹಿಂದೆ ನಡೆದ ಮೊದಲ ಸಾಮಾನ್ಯ ಸಭೆಗೆ ಕೂಡ ಇದೇ ಸದಸ್ಯರು ಯಾವುದೇ ಕಾರಣಗಳನ್ನು ನೀಡದೆ ಗೈರು ಹಾಜರಾಗಿದ್ದರು. ಸದಸ್ಯರಾಗಿ ಗೈರು ಹಾಜರಾತಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಿ ಸಂಧ್ಯಾ, ನಾನು 2ನೇ ಅವಧಿಗೆ ಸರ್ಕಾರದ ಆದೇಶದಂತೆ ಮೀಸಲಾತಿಯಿಂದ ಗೆದ್ದು ಬಂದಿದ್ದೇನೆ. ಕಾನೂನಾತ್ಮಕ ರೀತಿಯಲ್ಲಿ ಚುನಾವಣೆಯನ್ನು ಜಯಗಳಿಸಿ ಸರ್ಕಾರದ ಹಲವು ಜನಪರ ಕಾರ್ಯಕ್ರಮಗಳು ಗ್ರಾಮ ಪಂಚಾಯಿತಿ ಮಟ್ಟದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಬೇಕಾಗಿತ್ತು. ಗ್ರಾಮ ಪಂಚಾಯಿತಿ ಸದಸ್ಯರು ಗೈರು ಹಾಜರಾತಿಯಿಂದ ಅನುಷ್ಠಾನಗೊಳ್ಳಬೇಕಾಗಿರುವ ಕಾರ್ಯಕ್ರಮಗಳಿಗೆ ಹಿನ್ನಡೆಯಾಗಿದೆ ಮತ್ತು ಸದಸ್ಯರ ಈ ರೀತಿಯ ವರ್ತನೆಯಿಂದ ಮನಸ್ಸಿಗೆ ಬಹಳ ನೋವಾಗಿದೆ ಎಂದಿದ್ದಾರೆ. ನಮ್ಮ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ರಾಜಕೀಯವಾಗಿ ಮುತ್ಸದ್ದಿಯಾಗಿದ್ದು ಕ್ಷೇತ್ರದಲ್ಲಿ ಹಲವು ಜನಪರ ಯೋಜನೆಗಳಿಂದ 4 ಬಾರಿ ಜಯಗಳಿಸಿದ್ದಾರೆ. ಹಾಗಾಗಿ ನಾನು ಅವರಿಗೆ ಮನವಿಯನ್ನು ಮಾಡುತ್ತಿದ್ದು, ಸಭೆಗೆ ಗೈರು ಹಾಜರಾತಿಯಾಗುತ್ತಿರುವ ಸದಸ್ಯರಿಗೆ ಮುಂದಿನ ಸಾಮಾನ್ಯ ಸಭೆಗೆ ಹಾಜರಾಗುವಂತೆ ಸೂಚಿಸಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಸಹಕರಿಸುವಂತೆ ಕೇಳಿಕೊಳ್ಳುತ್ತೇನೆ ಎಂದರು. ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಬಿ ಚಾಂದ್ ಪಾಷಾ, ಟಿ ವೆಂಕಟೇಶ್ ಮೂರ್ತಿ, ಸುಪ್ರಿಯಾ ಮೇರಿ, ಜೆ ಅಣ್ಣಮ್ಮ, ಸ್ಟೆಲಾ ಜಾನೆಟ್, ಮುನಿರಾಜು, ಈರಪ್ಪ, ಬಿ ಎಂ ಮಂಜುನಾಥ್, ಆಂಜಿನಮ್ಮ, ಹನುಮಂತರಾಜು, ಎಂ ಕೃಷ್ಣ, ಯಶೋದಮ್ಮ, ತಿಮ್ಮೇಗೌಡ, ಜಮೀನಾಥ್, ಲಕ್ಷ್ಮಮ್ಮ ಸೇರಿ ಹಲವು ಸದಸ್ಯರು ಭಾಗವಹಿಸಿದ್ದರು. ಮೀಟಿಂಗ್ ಕರೆದಿದ್ದೀರಾ, ಏನು ಉದ್ದೇಶ? ಸರ್, ನಾನು ಈ 2ನೇ ಅವಧಿಗೆ ಏನು ಸರ್ಕಾರದಿಂದ ನಮ್ಮ ಮೀಸಲಾತಿ ಅನುಸೂಚಿತ ಜಾತಿ ಮಹಿಳೆ ನನ್ನ ಮೀಸಲಾತಿಯಿಂದ ನಾವು ಕ್ರಮಬದ್ಧವಾಗಿ ಕಾನೂನಾತ್ಮಕವಾಗಿ ಚುನಾವಣೆ ನಡೆಸಿ ನನಗೆ ಬಹುಮತ 20 ಮತಗಳು ಬಂದು ಇವತ್ತು ನಾನು ಚುನಾವಣೆಯಲ್ಲಿ ಗೆದ್ದು ಮಹತ್ವಾಕಾಂಕ್ಷೆಯಿಂದ ಹಲವು ಕರ್ನಾಟಕ ಸರ್ಕಾರದ ಕಾರ್ಯಕ್ರಮಗಳು ಮತ್ತು ನಮ್ಮ ಜನಪರ ಕಾರ್ಯಕ್ರಮಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಬೇಕು ಅಂತ ಉತ್ಸಾಹದಿಂದ ನಾನು ಮೊದಲನೇ ಬಾರಿಗೆ ದಿನಾಂಕ 8/9/2023 ಸಾಮಾನ್ಯ ಸಭೆಯನ್ನು ಕರೆದಿದ್ದೆ. ಆ ಸಭೆಗೆ 13 ಜನ ಹಾಜರಿದ್ದು ಬಾಕಿ 32 ಜನಗಳಲ್ಲಿ 13 ಜನ ಹಾಜರಿರುತ್ತಾರೆ, ಬಾಕಿ ಜನಗಳು ಗೈರು ಹಾಜರಾಗಿರುತ್ತಾರೆ. ನಾನು ಕಸ್ಕರವ ಪಂಚಾಯಿತಿ ಎಲ್ಲ ಸರ್ವ ಸದಸ್ಯರಿಗೂ ಒಂದು ಮನವಿ ಮಾಡ್ತೀನಿ. ಈಗ ನಮ್ಮಲ್ಲಿ ಏನೇ ಭಿನ್ನಮತ ಇರಲಿ, ಆ ಭಿನ್ನಮತನ ನಾವು ಪಂಚಾಯಿತಿ ಆಚೆ ಕಡೆ ಇರ್ಬೇಕು, ಅದನ್ನು ಪಂಚಾಯಿತಿ ಒಳಗಡೆ ಒಳಗಡೆ ಇಲ್ಲೇ ಮುಕ್ತವಾಗಿ ಚರ್ಚೆ ಮಾಡಿ. ಏಕೆಂದರೆ ಜನ ನಮಗೆ ಓಟ್ ಕೊಡೋದು ಏನಕ್ಕೆಂದರೆ ಸೇವೆ ಮಾಡೋಕ್ಕೊಂದು ಅವಕಾಶ ಮಾಡಿಕೊಟ್ಟರು. ಈ ಸೇವೆ ಮಾಡೋ ಅವಕಾಶ ಎಲ್ಲರಿಗೂ ಸಿಗೋದು. ಯಾಕೆಂದರೆ ಒಂದು ಪಂಚಾಯಿತಿ ಮೆಂಬರ್ ಎರಡಕ್ಕೆ 4 ಜನ 5 ಜನ ಇದ್ಕೊಂಡು ಅದರಲ್ಲಿ ಒಬ್ಬನೇ ಆಯ್ಕೆ ಆಗಲ್ಲ, ಅದರಲ್ಲಿ ನಾನು ಒಬ್ಬ ಆಯ್ಕೆ ಆಗಿದ್ದೆ. ಅದೇ ರೀತಿ ಎಲ್ಲ ಮೆಂಬರ್ಗಳು ಆಯ್ಕೆ ಆಗಲ್ಲ. ಅವ್ರದ್ದು ಏನು ಅವಕಾಶಗಳೈತೆ ಆ ಅವಕಾಶನ ಬಳಸ್ಕೊಬೇಕು. ಈ ಜನಸೇವೆ ಮಾಡೋಕ್ಕೆ ನಾವು ಈ ಪಂಚಾಯಿತಿನ ಬಳಸ್ಕೊಂಡು ಅವ್ರ ಸೇವೆ ಮಾಡಬೇಕು. ಪತ್ರಿಕಾ ಮಿತ್ರರಿಗೆ ನಾನು ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದರೆ ಪ್ರಜಾಪ್ರಭುತ್ವದ 4ನೇ ಅಂಗ ನೀವು. ಇಲ್ಲೇನಾದರೂ ಕಾರ್ಯಾಂಗ ಶಾಸಕಾಂಗ ತಪ್ಪು ಮಾಡಿದಾಗ ಆ ಪತ್ರಿಕಾ ರಂಗ ಐತೆ ನಿಮ್ಮದು ನಿಜವಾದ ಲೇಖನಿ. ಆ ಲೇಖನಿನಗೆ ತಿದ್ದಿ ಬುದ್ಧಿ ಹೇಳೋದು ಮತ್ತು ಶಿಕ್ಷೆ ಕೊಡಿಸೋದು ಎಲ್ಲ ನಿಮಗೆ ಅಧಿಕಾರ ಇದೆ. ಪ್ರಜಾಪ್ರಭುತ್ವ ಸಂವಿಧಾನದ 4ನೇ ಅಂಗ ಅಂತ ಪತ್ರಿಕಾ ರಂಗದ ನಾನು ಕರಿತೀವಿ, ಗೌರವ ಕೊಡ್ತೀವಿ. ಇದು ಗ್ರಾಮ ಪಂಚಾಯಿತಿ, ಇದು ಯಾವ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಇದು ಪಾರ್ಟಿ ಸಿಂಬಲಿಂದ ಯಾರಿಗಿದೆ ಫಾಲೋವರ್ ಆಗಿರ್ತೀವಿ ಅಷ್ಟೇ. ಆದರೆ ನಾವು ಏನು ಮಾಡಿದ್ರು ಯಾರು ಮಾಡಿದ್ರು ಗ್ರಾಮಕ್ಕೆ ಮಾಡೋದು, ಗ್ರಾಮ ವಿಕಾಸ ಮಾಡೋದು. ನಾವು ಗ್ರಾಮ ಪಂಚಾಯಿತಿ ಹನುಮಂತರಾಜು ಯಲಹಂಕ.